नमस्कार वीक्षकरे, इदु निम्म सुद्दिगार सत्यद कूगु। नानु आशा। ಒಂದಾಗಿ ಶಾಲೆಗೆ ಹೋದವರು ಒಟ್ಟಿಗೆ ಮಸಣ ಸೇರಿದರು। ಗುರುತಿಸಲಾಗದಷ್ಟು ಜರ್ಜರಿತವಾದ ಮೃತದೇಹಗಳು। ಧಾರವಾಡದ ಹೊರವಲಯದ ಇಟ್ಟಿಗಟ್ಟಿ ಬಳಿ ಶುಕ್ರವಾರ ಬೆಳ್ಳಂಬೆಳಗ್ಗೆ ಟೆಂಪೋ ಟ್ರಾವೆಲರ್ ಮತ್ತು ಲಾರಿ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 12 ಕ್ಕೇರಿದೆ। ಆದರೆ ಅಪಘಾತದ ತೀವ್ರತೆಗೆ ಮೃತದೇಹಗಳು ಗುರುತಿಸಲಾಗದಷ್ಟು ಜರ್ಜರಿತವಾಗಿವೆ। ಮೃತರ ಸಂಬಂಧಿಕರು ಬಟ್ಟೆಯ ಸಹಾಯದಿಂದ ಗುರುತಿಸುವ ಪ್ರಯತ್ನ ನಡೆಸುತ್ತಿದ್ದು ಇದುವರೆಗೆ 5ರ ಗುರುತು ಪತ್ತೆ ಹಚ್ಚಲಾಗಿದೆ। ರಜನಿ ಶ್ರೀನಿವಾಸ್ 47 ವರ್ಷ, ವೈದ್ಯ ಪ್ರೀತಿ ರವಿಕುಮಾರ್ 46 ವರ್ಷ, ಪರಂಜ್ಯೋತಿ ಶಶಿಧರ 47 ವರ್ಷ, ವೀಣಾ ಮತ್ತಿಗಳ್ಳಿ 46 ವರ್ಷ, ಮಂಜುಳಾ ನಟೇಶ 46 ವರ್ಷ ಅವರ ಮೃತದೇಹಗಳನ್ನು ಗುರುತಿಸಲಾಗಿದೆ। ಇನ್ನುಳಿದ ಮೃತದೇಹಗಳ ಪತ್ತೆ ಮಾಡಲು ಪೊಲೀಸರಿಗೆ ಕಷ್ಟವಾಗುತ್ತಿದೆ। ಕೆಲವು ದೇಹಗಳು ಗುರುತಿಸುವುದು ಕಷ್ಟವಾಗುತ್ತಿದೆ ಎಂದು ಕಿಮ್ಸ್ ವೈದ್ಯರು ಹೇಳಿದ್ದಾರೆ। ಬಾಲ್ಯ ಸ್ನೇಹಿತರು ಮೃತರೆಲ್ಲರೂ ದಾವಣಗೆರೆ ಮೂಲದವರು। ದಾವಣಗೆರೆಯ ಸೆಂಟ್ ಫಾಲ್ಸ್ ಕಾನ್ವೆಂಟ್ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಇವರು ಇತ್ತೀಚೆಗೆ ನಡೆದ ಶಾಲೆಯ ಕಾರ್ಯಕ್ರಮವೊಂದರಲ್ಲಿ ಭೇಟಿಯಾಗಿದ್ದರು। ಹಲವು ವರ್ಷಗಳ ನಂತರ ಭೇಟಿಯಾಗಿದ್ದ ಬಾಲ್ಯ ಸ್ನೇಹಿತರು ಗೋವಾಕ್ಕೆ ಪ್ರವಾಸ ಹೊರಟಿದ್ದರು। ಟೆಂಪೋ ಟ್ರಾವೆಲರ್ ನಲ್ಲಿ ಮುಂಜಾನೆ 3 ಗಂಟೆಗೆ ದಾವಣಗೆರೆಯಿಂದ ಹೊರಟಿದ್ದರು। ಧಾರವಾಡದ ಇಟ್ಟಿಗಟ್ಟಿ ಬೈಪಾಸ್ ಸಮೀಪ ಬೆಳಗ್ಗೆ 7:30 ರ ವೇಳೆಗೆ ಯಮರೂಪಿಯಾಗಿ ಬಂದು ಮರಳು ಸಾಗಣೆ ಟಿಪ್ಪರ್ ಲಾರಿಯು ಟೆಂಪೋ ಟ್ರಾವೆಲರ್ ಗೆ ಡಿಕ್ಕಿ ಹೊಡೆದಿದೆ। ಅಪಘಾತದ ತೀವ್ರತೆಗೆ ಎರಡೂ ವಾಹನಗಳು ನಜ್ಜುಗುಜ್ಜಾಗಿವೆ। ಮೃತಪಟ್ಟವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ। ಶವಾಗಾರದ ಬಳಿ ಮೃತರ ಸಂಬಂಧಿಕರು ಸ್ನೇಹಿತರು ಹಾಗೂ ಪೊಲೀಸ್ ಆಯುಕ್ತರು ಲಾಬುರಾಮು ಮೊಕ್ಕಂ ಹೂಡಿದ್ದಾರೆ। ಇನ್ನು ಕೆಲ ಸಂಬಂಧಿಕರು ದಾವಣಗೆರೆಯಿಂದ ಕಿಮ್ಸ್ ಹಾಗೂ ಧಾರವಾಡಕ್ಕೆ ಆಗಮಿಸುತ್ತಿದ್ದಾರೆ। ಅಂತಿಮ ಸೆಲ್ಫಿ ಗೋವಾ ಪ್ರವಾಸಕ್ಕೆಂದು ವಾಹನ ಅತ್ತುತ್ತಿದ್ದಂತೆ ಬಾಲ್ಯ ಸ್ನೇಹಿತರೆಲ್ಲರೂ ಮೊಬೈಲ್ ನಲ್ಲಿ ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಂಡು ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕಿಕೊಂಡಿದ್ದಾರೆ। ಅವರು ಬದುಕಿದ್ದಾಗ ತೆಗೆದುಕೊಂಡ ಕೊನೆಯ ಫೋಟೋ ಇದೆ ಎನ್ನುತ್ತಾ ಕುಟುಂಬಸ್ಥರು ಗೋಳಾಡುತ್ತಿದ್ದ ದೃಶ್ಯ ಮನಕಲಕುವಂತಿತ್ತು। ಎಲ್ಲರೂ ಶಾಲೆಯ ಬಾಲ್ಯ ಸ್ನೇಹಿತರು ಗುಂಪು ಮಾಡಿ ಪ್ರವಾಸ ಮಾಡುತ್ತಿದ್ದರು। ತಡರಾತ್ರಿ ದಾವಣಗೆರೆ ಬಿಟ್ಟಿದ್ದರು। ಬೆಳಗಾಗುವಷ್ಟರಲ್ಲಿ ದುರಂತ ಸಂಭವಿಸಿದೆ। ಅಯ್ಯೋ ದೇವರೇ, ನಾವೇನನ್ನು ನೋಡುತ್ತಿದ್ದೇವೆ ಎಂದು ಅಪಘಾತದಲ್ಲಿ ಮೃತಪಟ್ಟವರ ಸಂಬಂಧಿಗಳಾದ ಅರವಿಂದ ಮತ್ತು ಸಿದ್ದು ದುಃಖ ವ್ಯಕ್ತಪಡಿಸಿದರು। ಜಿಲ್ಲಾಸ್ಪತ್ರೆಯ ಆವರಣದಲ್ಲಿನ ಶವಾಗಾರದ ಬಳಿ ಮೃತರ ಸಂಬಂಧಿಗಳು ಬಂಧುಗಳೆಲ್ಲರೂ ರೋಧಿಸುತ್ತಿದ್ದು ಅಪಘಾತದ ಸ್ಥಳಕ್ಕೂ ಕೆಲವರು ಭೇಟಿ ಕೊಟ್ಟಿದ್ದಾರೆ। ಪ್ರಧಾನಿ ಸಂತಾಪ ಕರ್ನಾಟಕದ ಧಾರವಾಡ ಜಿಲ್ಲೆಯಲ್ಲಿ ಇಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತರಾದವರ ಬಗ್ಗೆ ಸಂತಾಪ ಸೂಚಿಸುವೆ। ಈ ಸಂದರ್ಭದಲ್ಲಿ ದುಃಖತಪ್ತ ಕುಟುಂಬಗಳ ನೋವಿನಲ್ಲಿ ನಾನು ಭಾಗಿ, ಅಪಘಾತದಲ್ಲಿ ಗಾಯಗೊಂಡವರು ಶೀಘ್ರ ಗುಣಮುಖವಾಗಲೆಂದು ಪ್ರಾರ್ಥಿಸುವೆ ಎಂದು ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ। ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ।